ಸಹೋದರರೇ, ಇಂಗ್ಲಿಷ್ ಭಾಷೆಯಲ್ಲೊಂದು ಗಾದೆ ಇದೆ, ವಾಟ್ ಕೆನ್ ನಾಟ್ ಬಿ ಕ್ಯೂರ್ಡ್ ಮಸ್ಟ್ ಬಿ ಎಂಡ್ಯೂರ್ಡ್. ಅಂದರೆ ಚಿಕಿತ್ಸೆಯಿಂದ ಗುಣಪಡಿಸಲು ಅಸಾಧ್ಯವಿರುವ ಎಲ್ಲ ರೋಗಗಳನ್ನು ಸಹಿಸಲೇಬೇಕು ಎಂದರ್ಥ. ಅನೇಕ ರೋಗಗಳಿಗೆ ಗುಣಪಡಿಸಲು ಸಾಧ್ಯವಿಲ್ಲ, ಅದರಲ್ಲಿ ಶುಗರ್ ಅಥವಾ ಡಯಾಬಿಟಿಕ್ಸ್ ಕೂಡ ಒಂದಾಗಿದೆ. ಒಮ್ಮೆ ನಮ್ಮ ಜೀವನದಲ್ಲಿ ಬಂದರೆ ಜೀವನದುದ್ದಕ್ಕೂ ಪೂರ್ಣ ಚಿಕಿತ್ಸೆಯಿಂದಲೋ ಹೋಗುವುದಿಲ್ಲ. ಆದ್ದರಿಂದ ವೈದ್ಯರು ನಮ್ಮ ಜೀವನವನ್ನು ಕಾಯಿಲೆಯ ಅನುಗುಣವಾಗಿಯೇ ಜೀವಿಸುವ ಸಲಹೆ ನೀಡುತ್ತಾರೆ. ಅಂದರೆ ಯಾವ ಆಹಾರದಿಂದ ಈ ರೋಗವು ಹೆಚ್ಚಾಗುವುದೋ ಅದರ ಸೇವನೆಯಿಂದ ತಡೆಗಟ್ಟಿಸುತ್ತಾರೆ. ಇದರಂತೆಯೇ ಅರಬಿ ಭಾಷೆಯಲ್ಲೊಂದೂ ಕೂಡ ಒಂದು ಗಾದೆ ಇದೆ, ರಾತ್ರಿಯ ವೇಳೆ ಚೇಳು ಅಂದರೆ ಸ್ಕಾರ್ಪಿಯನ್ ಕಚ್ಚಿದರೆ ಅದರ ಮದ್ದು ಅಥವಾ ಚಿಕಿತ್ಸೆ ಏನು ಎಂದು ಕೇಳಿದಾಗ ಈ ಗಾದೆಯನ್ನು ಪ್ರಯೋಗಿಸುತ್ತಾರೆ. ಅಲ್ ಬಕಾವು ಅಲಸ್ಸಬಾಹ್, ಅಂದರೆ ಬೆಳಗಾಗುವ ತನಕ ಕುಳಿತು ಅಳುವುದು ಎಂದರ್ಥ. ಒಟ್ಟಾಗಿ ಈ ಎರಡು ಗಾದೆಗಳಿಂದ ನಮಗೆ ತಿಳಿಯುವುದೇನೆಂದರೆ, ಯಾವ ಕಾಯಿಲೆಗಳಿಗೆ ಚಿಕಿತ್ಸೆ ಇಲ್ಲವೋ ಆ ಎಲ್ಲ ಕಾಯಿಲೆಗಳಿಗೆ ಒಂದೇ ಪರಿಹಾರ, ಅದು ಸಹನೆ. ಪ್ರಿಯರೇ, ನಮ್ಮ ಜೀವನದಲ್ಲಿ ನಮ್ಮಿಂದ ತಡೆಯಲು ಅಸಾಧ್ಯವಿರುವ ಅನೇಕ ಕಷ್ಟಗಳು ಬರುತ್ತವೆ. ಇದರಿಂದ ನಮ್ಮ ಎಲ್ಲ ಧೈರ್ಯವೂ ಕುಸಿದಂತಾಗುತ್ತದೆ, ನಾವು ಅಶಕ್ತರಂತೆ ನಮಗೆ ಭಾಸವಾಗುತ್ತದೆ. ಇದೆಲ್ಲದರ ಏಕೈಕ ಕಾರಣ ಅಸಹಿಷ್ಣುತೆ ಅಥವಾ ಅಸಹನೆ. ಸಹೋದರರೇ, ನಮ್ಮ ಜೀವನದಲ್ಲಿ ನಮಗೆ ಬರುವ ಕಷ್ಟಗಳಿಗೆ ನಾವು ಹೇಗೆ ನೋಡುತ್ತೇವೆ ಎಂದು ಯೋಚಿಸಿದ್ದೀರಾ? ಕಷ್ಟಗಳನ್ನು ನೋಡುವ ನಮ್ಮ ದೃಷ್ಟಿಕೋನವು ಸರಿಯಾಗಿದ್ದರೆ ಆ ಎಲ್ಲ ಕಷ್ಟಗಳಿಂದ ಹೊರಬರಲು ಅಥವಾ ಪರಿಹರಿಸಲು ಅತೀ ಸುಲಭವಾಗುತ್ತದೆ. ಕಷ್ಟಗಳನ್ನು ನೋಡುವ ವಿಧಾನ ಸರಿಯಾಗದಿದ್ದರೆ ಚಿಂತನೆಗಳು ನಮ್ಮನ್ನು ಕಾಡುತ್ತದೆ, ನಕಾರಾತ್ಮಕ ವಿಚಾರಗಳೇ ನಮಗೆ ಬರುತ್ತದೆ. ಇವೆಲ್ಲ ಆದ ಮೇಲೆ ನಮ್ಮ ಆರೋಗ್ಯವೂ ಕೆಡುತ್ತದೆ. ಆದ್ದರಿಂದ ನಮ್ಮ ಚಿಂತೆಯ ವಿಧಾನವನ್ನು ಸರಿಪಡಿಸಿಬಿಟ್ಟರೆ ಅನೇಕ ಕಷ್ಟಗಳು ಅಲ್ಲೇ ಪರಿಹರಿಸಿ ಹೋಗುತ್ತದೆ. ಪ್ರಿಯ ಸಹೋದರರೇ, ಇಸ್ಲಾಮಿನ ಮೂಲ ಸಿದ್ಧಾಂತಗಳ ದೃಷ್ಟಿಯಿಂದ ಕಷ್ಟಗಳನ್ನು ನೋಡೋಣ, ಬನ್ನಿ. ಮೊದಲನೆಯದಾಗಿ, ನಮ್ಮ ಜೀವನದಲ್ಲಿ ಬರುತ್ತಿರುವ ಎಲ್ಲ ಕಷ್ಟಗಳು ದೇವರ ಆಜ್ಞೆಯಿಂದಲೇ ಬರುತ್ತಿರುವುದು ಎಂದು ತಿಳಿಯುವುದಾಗಿದೆ. ಅವನ ಆದೇಶಗಳ ಹೊರತು ಬೇರಾವ ಆದೇಶಗಳಿಂದಲೂ ಈ ಕಷ್ಟವು ನಮ್ಮನ್ನು ತಗುಲಿದ್ದಲ್ಲ ಎಂದು ತಿಳಿಯುವುದಾಗಿದೆ. ನಮ್ಮ ಜೀವನದಲ್ಲಿ ಏನೇ ಬರಲಿ, ಅದು ಅಲ್ಲಾಹನಿಂದಾಗಿದೆ ಎಂದು ನಾವು ಅರಿಯಬೇಕಾಗಿದೆ. ನಮ್ಮ ಸುಖ ದುಃಖ, ನಮ್ಮ ಶಾಂತಿ ಮತ್ತು ನಮ್ಮ ಕಷ್ಟಗಳಿಂದ ಅವನು ಪರಿಚಿತನು, ಹಾಗೂ ಅವನು ಇವೆಲ್ಲವನ್ನು ನೋಡುತ್ತಿದ್ದಾನೆ ಎಂಬ ದೃಢ ನಂಬಿಕೆಯು ನಮ್ಮಲ್ಲಿರಬೇಕು. ಅವನು ನಮ್ಮ ಪ್ರಾರ್ಥನೆಗಳನ್ನು ಕೇಳುವವನು, ಹಾಗೂ ಅವನಿಗಿಂತ ಒಳ್ಳೆಯದಾಗಿ ಕೇಳುವವರು ಯಾರು ಇಲ್ಲ ಎಂಬ ನಂಬಿಕೆಯು ನಮ್ಮಲ್ಲಿರಬೇಕು. ಇವೆಲ್ಲವನ್ನು ತಿಳಿದು ಇದರ ಪ್ರತಿ ದೃಢ ವಿಶ್ವಾಸ ವ್ಯಕ್ತಪಡಿಸಬೇಕು. ಖುರ್ಆನ್ನ ಅಲ್ ಇಮ್ರಾನ್ ಅಧ್ಯಾಯ 26ನೇ ಸೂತ್ರದಲ್ಲಿ ಹೀಗೆನ್ನಲಾಗಿದೆ, ಬಿಯದೀಕಲ್ ಖೈರ್, ಅಂದರೆ ಒಳಿತುಗಳು ಅವನ ಹಸ್ತದಲ್ಲಿದೆ. ಇದನ್ನು ಅರ್ಥೈಸಲು ಹೇಳಬೇಕಾದರೆ ಅದು ಹೀಗಿದೆ: ನಮ್ಮ ಜೀವನದಲ್ಲಿ ಏನಾದರೂ ಕಷ್ಟವಾಗಿ ನಮ್ಮನ್ನು ಕಂಡುಬಂದರೆ ಅದರಲ್ಲಿ ನಮ್ಮ ಒಳಿತೇ ಅಡಗಿದೆ ಎಂದು ನಾವು ಅರಿಯಬೇಕಾಗಿದೆ. ಏಕೆಂದರೆ ಅಲ್ಲಾಹನು ಕರುಣಾಮಯು, ದಯಪಾಲಿಸುವವನಾಗಿದ್ದಾನೆ. ಇದನ್ನು ಒಂದು ಉದಾಹರಣೆಯೊಂದಿಗೆ ಬಹಳ ಸುಲಭವಾಗಿ ಅರ್ಥೈಸಿಕೊಳ್ಳಬಹುದು. ಒಂದು ಮಗುವಿಗೆ ಜ್ವರ ಬಂದಿದ್ದರೆ ತಾಯಿಯೂ ಅದನ್ನು ಮಾತ್ರೆಯನ್ನೋ ಬೇರೆ ಔಷಧವನ್ನೋ ನುಂಗಿಸಲು ಅಪಾರ ಕಷ್ಟಪಡುತ್ತಾರೆ. ಏಕೆಂದರೆ ಮಗುವು ಆ ಔಷಧವನ್ನು ತಿನ್ನಿಸಲು ತಿರಸ್ಕರಿಸುವುದ ಕಾರಣಕ್ಕಾಗಿ ಆ ಮಗುವು ನನ್ನ ಮೇಲೆ ದಬ್ಬಾಳಿಕೆ ಮಾಡುತ್ತಿದ್ದಾರೆ ಎಂದು ತಿಳಿಯುತ್ತದೆ. ಹಾಗೆಯೇ ವೈದ್ಯರ ಬಳಿ ಕರೆದೊಯ್ಯದರೆ ಅಲ್ಲೂ ಸಹ ಇಂಜೆಕ್ಷನ್ ಅನ್ನು ತಿರಸ್ಕರಿಸುತ್ತದೆ. ಪ್ರಿಯರೇ, ಈ ಉದಾಹರಣೆಯಲ್ಲಿ ನೀವು ಕಂಡ ಹಾಗೆ ತಾಯಿಯು ಮಗುವಿನ ಒಳಿತನ್ನೇ ಬಯಸುತ್ತದೆ. ಆದರೆ ಆ ಮಗುವಿಗೆ ಇದು ಅರ್ಥವಾಗುತ್ತಿಲ್ಲ. ಬದಲಿಗೆ ಆ ಮಗು ಕೂಡ ಇದು ನನ್ನ ಒಳಿತೆಗಾಗಿಯೇ ಮಾಡುತ್ತಿರುವುದು ಎಂದು ಅಂದುಬಿಟ್ಟರೆ ತನಗೆ ಕಷ್ಟವೆನಿಸುತ್ತಿದ್ದ ಆ ಚಿಕಿತ್ಸೆ ಅತಿ ಸುಲಭವಾಗುತ್ತದೆ. ಕೇವಲ ನಮ್ಮ ನೋಡುವ ವಿಧಾನ ಆಗಿರಬೇಕು. ಪ್ರಿಯ ಸಹೋದರರೇ, ಇಸ್ಲಾಂ ಕೂಡ ನಮಗೆ ಇದನ್ನೇ ಕಲಿಸುತ್ತದೆ. ನಮ್ಮ ಜೀವನದಲ್ಲಿ ಬರುತ್ತಿರುವ ಕಷ್ಟಗಳು ದೇವನ ಆದೇಶದಿಂದ ಎಂದು ಅರಿತು ಅವನು ನಮ್ಮ ಒಳಿತನ್ನೇ ಬಯಸುವನು ಎಂದು ತಿಳಿದು ಬಿಟ್ಟರೆ ನಮ್ಮ ಕಷ್ಟವನ್ನು ತಾಳ್ಮೆ ಹಾಗೂ ತೃಪ್ತಿಯಿಂದ ನಾವು ಸಹಿಸಲು ಸಾಧ್ಯವಾಗುತ್ತದೆ. ಕೇವಲ ಎಲ್ಲವನ್ನು ತೃಪ್ತಿಯಿಂದ ಒಪ್ಪಿಕೊಂಡರೆ ನಮ್ಮ ಒಳಿತಿದೆ ಎಂದು ನಾವು ಅರಿಯಬೇಕು. ತೃಪ್ತಿಯಿಂದ ಒಪ್ಪಿಕೊಳ್ಳುವ ಮಾನಸಿಕ ಯೋಚನೆಯನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಓ ಅಲ್ಲಾ, ನನ್ನ ಜೀವನದಲ್ಲಿ ಏನೇ ಬರಲಿ ನಾನು ಅದಕ್ಕೆ ತೃಪ್ತಿಯಿಂದ ಒಪ್ಪಿಕೊಳ್ಳುತ್ತೇನೆ. ಓ ಅಲ್ಲಾ, ನನ್ನ ಜೀವನದಲ್ಲಿ ಬರುತ್ತಿರುವ ವಿಪತ್ತುಗಳು ಕಷ್ಟಗಳು ನಿನ್ನ ಆದೇಶದಿಂದಲೇ,
ಆದ್ದರಿಂದ ನಾನು ಅದಕ್ಕೆ ತಾಳ್ಮೆ ವಹಿಸುತ್ತೇನೆ ಎಂದು ಉಚ್ಚರಿಸಿ ಬಿಟ್ಟರೆ ನಮ್ಮ ಕಷ್ಟವು ನಮಗೆ ಕಷ್ಟವೆನಿಸುವುದಿಲ್ಲ. ಕೆಲವೊಮ್ಮೆ ಊಟ ಮಾಡುವಾಗ ನಮ್ಮ ಬಾಯಿಯು ಕಹಿಯಾಗಿ ಬಿಟ್ಟರೆ ನಾವು ಸಕ್ಕರೆಯನ್ನೋ ಬೆಲ್ಲವೋ ತಿನ್ನುತ್ತೇವೆ. ಹಾಗೆಯೇ ನಮ್ಮ ಕಷ್ಟಗಳನ್ನು ತೃಪ್ತಿ ಮತ್ತು ತಾಳ್ಮೆಯಿಂದ ಒಪ್ಪಿಕೊಂಡರೆ ಅವು ಸಹ ಸಕ್ಕರೆ ಹಾಗೂ ಬೆಲ್ಲದ ಪಾತ್ರವನ್ನು ವಹಿಸುತ್ತದೆ. ಪ್ರಿಯ ಸಹೋದರರೇ, ನಮ್ಮ ಯೋಚನೆಯನ್ನು ಬದಲಾಯಿಸೋಣ. ಎಲ್ಲವನ್ನು ತೃಪ್ತಿಯಿಂದ ಒಪ್ಪಿಕೊಳ್ಳೋಣ. ಪ್ರತಿಫಲವಾಗಿ ನಮ್ಮ ಜೀವನವು ಸುಗಮಗೊಳ್ಳುತ್ತದೆ ಮತ್ತು ನಾವು ಧೈರ್ಯವಂತರಾಗುತ್ತೇವೆ.